ನೋಡಿ, ದೇಶದ ಜನ ಬುದ್ಧಿವಂತರಿದ್ದಾರೆ. 140 ಕೋಟಿ ಜನ ಹುಬ್ಬುಗೈ ಹಚ್ಚಿ ಹುಬ್ಬುಗೈ ಚಂದ್ರಿಗೆ ನೋಡೋದು ಗೊತ್ತಾತಲ್ಲ, ನರೇಂದ್ರ ಮೋದಿ ಅವ್ರಿಗೆ ಯಾವಾಗ ಓಟ್ ಹಾಕೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರೇ ಅಧಿಕಾರ ಇದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ನರೇಂದ್ರ ಮೋದಿಜಿಯವರ ಆಡಳಿತ ಬರ್ತದೆ, ಭಾರತ ವಿಶ್ವಗುರು ಆಗ್ತದೆ, ಭಾರತ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ನಂಬರ್ಗೆ ಬರ್ತದೆ. ಈಗ 5 ಇದ್ದೀವಿ, 3ನೇ ನಂಬರ್ಗೆ ಗ್ಯಾರಂಟಿ ಬರ್ತದೆ. ನೋಡಿ, ದೇಶದ ಜನ ಬುದ್ಧಿವಂತರಿದ್ದಾರೆ. 140 ಕೋಟಿ ಜನ ಹುಬ್ಬುಗೈ ಹಚ್ಚಿ ಹುಬ್ಬುಗೈ ಚಂದ್ರಿಗೆ ನೋಡೋದು ಗೊತ್ತಾತಲ್ಲ, ನರೇಂದ್ರ ಮೋದಿ ಅವ್ರಿಗೆ ಯಾವಾಗ ಓಟ್ ಹಾಕೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರೇ ಅಧಿಕಾರ ಇದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ನರೇಂದ್ರ ಮೋದಿಜಿಯವರು ಆಡಳಿತ ಬರ್ತದೆ, ಭಾರತ ವಿಶ್ವಗುರು ಆಗ್ತದೆ, ಭಾರತ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ನಂಬರ್ಗೆ ಬರ್ತದೆ. ಈಗ 5 ಇದ್ದೀವಿ, 3ನೇ ನಂಬರ್ಗೆ ಗ್ಯಾರಂಟಿ ಬರ್ತದೆ. ನೋಡಿ, ದೇಶದ ಜನ ಬುದ್ಧಿವಂತರಿದ್ದಾರೆ. 140 ಕೋಟಿ ಜನ ಹುಬ್ಬುಗೈ ಹಚ್ಚಿ ಹುಬ್ಬುಗೈ ಚಂದ್ರಿಗೆ ನೋಡೋದು ಗೊತ್ತಾತಲ್ಲ, ನರೇಂದ್ರ ಮೋದಿ ಅವ್ರಿಗೆ ಯಾವಾಗ ಓಟ್ ಹಾಕೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರೇ ಅಧಿಕಾರ ಇದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ನರೇಂದ್ರ ಮೋದಿಜಿಯವರು ಆಡಳಿತ ಬರ್ತದೆ, ಭಾರತ ವಿಶ್ವಗುರು ಆಗ್ತದೆ, ಭಾರತ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ನಂಬರ್ಗೆ ಬರ್ತದೆ. ಈಗ 5 ಇದ್ದೀವಿ, 3ನೇ ನಂಬರ್ಗೆ ಗ್ಯಾರಂಟಿ ಬರ್ತದೆ.